ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಧಾರವಾಡ ಜಿಲ್ಲಾ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷರಾದಂತ ಅನಿಲ್ ಪಾಟೀಲ್ ಅವರೇ, ಲ್ಯಾಂಕ್ ಸಮಿತಿಯ ಎಲ್ಲ ಅಧ್ಯಕ್ಷರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಸಮಯದ ಅಭಾವದಿಂದ ಇನ್ನೂ ಕೆಲವರು ಮಾತನಾಡಬೇಕಾಗಿತ್ತು, ಆದರೆ ಸಮಯ ಇಲ್ಲ, ಹಾಗಾಗಿ ನಾನೇ ಮಾತಾಡ್ತಾ ಇದ್ದೇನೆ. ಇದಾದ್ಮೇಲೆ ಗರೀಂದ್ರ ಗಡಕ್ಕೆ ಹೋಗಬೇಕು, ಅಲ್ಲಿಂದ ಮತ್ತೆ ಹುಬ್ಬಳ್ಳಿ ಬರಬೇಕು. ಈ ಸಾರಿ ಒಬ್ಬ ಯುವಕ ವಿನೋದ ಸೂಟಿಯವರನ್ನ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ನಮ್ಮ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಎರಡೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ಅನ್ನು ಸೋಲಿಸಲೇಬೇಕು ಅಂತೇಳಿ ಬಿಜೆಪಿ ಜೆಡಿಎಸ್ ಅಪವಿತ್ರ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. ನಾನು ಏಕೆ ಅಪವಿತ್ರ ಮೈತ್ರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಜನತಾದಳ ಸೆಕ್ಯುಲರ್ ಪ್ರಾರಂಭವಾದಿಂದ ಇವತ್ತವರಿಗೆ ನಾವು ಸೆಕ್ಯುಲರ್ ಭಾರತೀಯ ಜನತಾ ಪಕ್ಷವನ್ನು ಕೋಮುವಾದಿ ಪಕ್ಷ, ಆ ಕೋಮುವಾದಿ ಪಕ್ಷ ಜೊತೆ ಯಾವತ್ತೂ ಕೂಡ ಕೈ ಜೋಡಿಸಲ್ಲ ನಾವು. ಅವ್ರ ಜೊತೆ ಮೈತ್ರಿ ಮಾಡಿಕೊಳ್ಳಲ್ಲ ಅಂತೇಳಿ ದೇವೇಗೌಡರು ಬಿಜೆಪಿಯನ್ನ ನರೇಂದ್ರ ಮೋದಿಯವರನ್ನ ವಾಚಾನುಗೋಚರವಾಗಿ ಬೈತಾ ಇದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದರೆ ನಾನು ಒಬ್ಬ ಮುಸಲ್ಮಾನಾಗಿ ಹುಟ್ಟುತ್ತೀನಿ ಅಂತ ಹೇಳಿದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವೇಳೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿಬಿಟ್ರೆ ಮತ್ತೆ ನಾನು ಈ ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಇದು ನಾನು ಹೇಳದ್ದಲ್ಲ, ಮೊನ್ನೆ ದೇವೇಗೌಡರು ಹೇಳಿರತಕ್ಕಂಥದ್ದು. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರು ಒಂದೇ ವೇದಿಕೆಯಲ್ಲಿದ್ದರು. ದೇವೇಗೌಡರು ಹೇಳ್ತಾರೆ, ನಾವು ನರೇಂದ್ರ ಮೋದಿಯವರು ಸರ್ಕಾರ ಕರ್ನಾಟಕಕ್ಕೆ ಖಾಲಿ ಚೌಕ್ ಕೊಟ್ಟಿದೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದರು. ಅದಕ್ಕೆ ದೇವೇಗೌಡರು ಖಾಲಿ ಚೆಂಬುವನ್ನ ನರೇಂದ್ರ ಮೋದಿ ಅವರು ಸರ್ಕಾರ ಕೊಟ್ಟಿಲ್ಲ ಕರ್ನಾಟಕಕ್ಕೆ, ಮನಮೋಹನ್ ಸಿಂಗ್ ಅವರು ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಖಾಲಿ ಚೆಂಬು ಕೊಟ್ಟು ಹೋಗಿದ್ರು,
ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು. ದೊಡ್ಡ ಅನ್ಯಾಯ ಆಯಿತು. ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ. 15 ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದಂತ ಅನುದಾನ ಬಿಡುಗಡೆ ಮಾಡದಿರುವುದಂತೂ ಅಪ್ಪರ್ಭದ್ರ ಯೋಜನೆಗೆ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿ ಕೊಡದಿರುವುದಂತೂ, ಆಮೇಲೆ 5,495 ಕೋಟಿ ವಿಶೇಷ ಅನುದಾನವನ್ನು 15 ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ರು, ಅದನ್ನು ಕೊಡಲಿಲ್ಲ. ಪೆಟ್ರೋಲ್ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅದನ್ನು ಕೊಡಲಿಲ್ಲ. ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂತ ಕೊಡಲಿಲ್ಲ. ಒಟ್ಟು 11,495 ಕೋಟಿಗಳನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕಕ್ಕೆ ಕೊಡಲಿಲ್ಲ. 11,495 ಕೋಟಿ ಇದು ಸಣ್ಣ ಮೊತ್ತ ಅಲ್ಲ. 11,495 ಕೋಟಿ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಬರಲಿಲ್ಲ. 15ನೇ ಹಣಕಾಸಿನ ಶಿಫಾರಸು ಇನ್ನು ಹೋಲಿಕೆ ಮಾಡಿದರೆ ಕರ್ನಾಟಕಕ್ಕೆ ಸುಮಾರು 1,86,000 ಕೋಟಿ ಕರ್ನಾಟಕಕ್ಕೆ ಅನ್ಯಾಯ. 1,00,000 ಏ ಕುಂಕಣಮ್ಮ ಕುಂಕಳಿ ಕುಂಕಳಿ ಇಲ್ಲ ಅಂತ ಇದೆ ಕುಂಕಳಿ. ಏ ಅವ್ರು ಹೋಗೋರು ಹೋಗಿ ಬಿಡಿ ಕುಂಕಳಿ ಬೇರೆಯವರಿಲ್ಲ. 1,86,000 ಕೋಟಿ ರೂಪಾಯಿ ಬರ್ತಾ ಇದೆ. ಇಲ್ಲಿಂದ ಗೆದ್ದೋಗಿರ್ತಕ್ಕಂಥ ಲೋಕಸಭಾ ಸದಸ್ಯ ಪ್ರಹ್ಲಾದ್ ಜೋಶಿ ಜೊತೆಗೆ ಕೇಂದ್ರದಲ್ಲಿ ಮಂತ್ರಿ ಕೂಡ ಯಾವತ್ತಾದ್ರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಅಥವಾ ಈ ಹಣವನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರ ಹೇಳಿ ನೀವೇ? ಅರೆ ಪ್ರಹ್ಲಾದ್ ಜೋಶಿಯವರು ಪ್ರಯತ್ನ ಮಾಡಿದ್ದಾರ ಮಾಡಿಲ್ಲ? ಮತ್ತೆ ಅವರನ್ನೇ ಕಳಿಸ್ತೀರಾ ಕಳಿಸ್ತೀರಾ? 4 ಕೋಟಿ ಲೋಕಸಭಾ ಸದಸ್ಯರಾಗಿದ್ದಾರೆ. ಕರ್ನಾಟಕದ ಹಿತ ಕಾಪಾಡತಕ್ಕಂಥ ಕೆಲಸವನ್ನು ಅವರು ಮಾಡಿಲ್ಲ. ಕನ್ನಡಿಗರ ಹಿತ ಕಾಪಾಡತಕ್ಕಂಥ ಕೆಲಸವನ್ನು ಅವರು ಮಾಡಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಭಾರತೀಯ ಜನತಾ ಪಕ್ಷದ ಗೆದ್ದರು. 25 ಜನ ಯಾವತ್ತಾದರೂ ಕೂಡ ಕರ್ನಾಟಕದ ಪರವಾಗಿ ಮಾತಾಡಿರ್ತಕ್ಕಂಥದ್ದನ್ನು ನೋಡಿದ್ದೀರಾ ಪಾರ್ಲಿಮೆಂಟ್ನಲ್ಲಿ? ಇವರನ್ನು ಮತ್ತೆ ಗೆಲ್ಲಿಸ್ತೀರಾ? ಇವತ್ತು ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ. ಪ್ರಹ್ಲಾದ್ ಜೋಶಿ ಅವರಾಗ್ಲಿ ಬೇರೆ ಎಂಪಿಗಳಾಗ್ಲಿ ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಮಾತಾಡಲಿಲ್ಲ. ಕರ್ನಾಟಕದಲ್ಲಿ ಬರಗಾಲ ಬಂದಿದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲಕ್ಕೆ ತುತ್ತಾಗಿದ್ದಾವೆ. ನಾವು ಕುಡಿಯುವ ನೀರು ಮೇವು ಉದ್ಯೋಗ ನಾವು ನರೇಂದ್ರ ಮೋದಿ ಅವರಿಗೆ ಕೇಳ್ಕೊಂಡು ಅಮಿತ್ ಶಾ ಅವರಿಗೆ ಕೇಳ್ಕೊಂಡು ನೋಡ್ರಿ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಉದ್ಯೋಗ ಕೊಡಲಿಕ್ಕೆ ನಾರ್ಮಲ್ ಎಷ್ಟು 100 ದಿನ ಕೊಡ್ತೀವಿ ಅಂತ ಹೇಳ್ತೀರಿ. ಈಗ 150 ದಿನ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. 150 ದಿನ ಕೊಡ್ರಿ ಅಂತಂದ್ರೆ ಇವತ್ತಿಗೆ ಕೊಡಲಿಲ್ಲ. ಇದು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕರ್ನಾಟಕಕ್ಕೆ ದೊಡ್ಡ ಮೋಸ ಆಗುವ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಬರಗಾಲಕ್ಕೆ ಪರಿಹಾರ ಕೇಳಿ ಸೆಪ್ಟೆಂಬರ್ ತಿಂಗಳಲ್ಲೇ ನಾವು ಮನವಿಯನ್ನು ಕೊಟ್ಟವು. ಸೆಪ್ಟೆಂಬರ್ ತಿಂಗಳಲ್ಲೇ ಮನವಿಯನ್ನು ಕೊಟ್ಟವು. ಅದು ಕೊಟ್ಟ ಮೇಲೆ ಕೇಂದ್ರದ ತಂಡ ಬಂದು ಎಲ್ಲಿ ಬರಗಾಲ ಬಂದಿರತಕ್ಕಂಥ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಟ್ಟಿದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಏನ್ ಹೇಳ್ತದೆ ಅಂತಂದ್ರೆ
ಕೊಡಬೇಕು, ಪರಿಹಾರವನ್ನು ಕೊಡಬೇಕು. ಈಗ 7 ತಿಂಗಳಾಗಿರುವ ಮನವಿ ಕೊಟ್ಟು ಇವತ್ತುವರೆಗೆ 1 ರೂಪಾಯಿ ಪರಿಹಾರ ಕೊಟ್ಟಿಲ್ಲ, 1 ರೂಪಾಯಿ ಪರಿಹಾರ ಕೊಟ್ಟಿಲ್ಲ. ನಾನು ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಂಕರಿಗೆ ಅವರನ್ನು ಡೆಲ್ಲಿ ಕಳಿಸಿಕೊಟ್ಟೆ. ಡೆಲ್ಲಿನಲ್ಲಿ ಸಂಬಂಧಪಟ್ಟಂತಹ ಮಂತ್ರಿಗಳನ್ನು ಭೇಟಿ ಮಾಡಿ ಪರಿಹಾರಕ್ಕೆ ಪ್ರಯತ್ನವನ್ನು ಮಾಡಿ ಅಂತೇಳಿ ಕಳಿಸಿದ್ರು. ಅವರು ಕೂಡ ಹೋದ್ರು, ಡೆಲ್ಲಿನಲ್ಲಿ ಭೇಟಿ ಮಾಡಿದ್ರು, ಅವರಿಗೆ ಎಲ್ಲ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ್ರು, ಅವರು ಕೂಡ ಈ ಒಂದು ಸಮಾಧಾನಗಳಿಲ್ಲ. ಅದಕ್ಕೋಸ್ಕರ ನಾನೇ ಎಲ್ಲಿಗೆ ಹೋದೆ, ಡಿಸೆಂಬರ್ 19 ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದೆ. ನರೇಂದ್ರ ಮೋದಿ ಅವರು ಹೇಳಿದೆ, ಕರ್ನಾಟಕದಲ್ಲಿ ಭೀಕರವಾದಂತಹ ಬರಗಾಲ ಇದೆ, ಈ ಬರಗಾಲಕ್ಕೆ ದುಡ್ಡು ಕೊಡಿಸ್ಕೊಡಿ, ಪರಿಹಾರ ಕೊಡಿಸ್ಕೊಡಿ ಎನ್ಡಿಆರ್ಎಫ್ನಿಂದ ಅಂತ ಕೇಳಿದೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ಕೂಡಲೇ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಡಿಸೆಂಬರ್ 20 ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ಅಮಿತ್ ಶಾ ಅವರು ಹೇಳಿದ್ರು, 23 ಮೀಟಿಂಗ್ ಕರೆದಿದ್ದೀನಿ, 23ಕ್ಕೆ ಅವತ್ತು ತೀರ್ಮಾನ ಮಾಡಿ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಡಿಸೆಂಬರ್ 23 ಎಷ್ಟು ದಿನ ಆಯಿತು? 4 ತಿಂಗಳಾಯ್ತು. ಇವತ್ತವರೆಗೂ ಕೂಡ ಒಂದು ಮೀಟಿಂಗೂ ಕರೆದಿಲ್ಲ, 1 ರೂಪಾಯಿನೂ ಕೊಟ್ಟಿಲ್ಲ. ಇದು ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ ಅನ್ನುವ ಇಲ್ಲಿ ಪ್ರಹ್ಲಾದ್ ಜೋಶಿ ಮಿನಿಸ್ಟರ್ ಆಗಿದ್ದಾರಲ್ಲ, ಅವರು ಯಾವತ್ತ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಲ್ಲಿ ಇವತ್ತು ಬರಗಾಲ ಇದೆ, ಈ ಬರಗಾಲಕ್ಕೆ ಪರಿಹಾರವನ್ನು ಕೊಡಿ ಅಂತಕ್ಕಂಥ ಮಾತುಗಳನ್ನ ಇವತ್ತವರೆಗೆ ಕ್ಯಾಬಿನೆಟ್ನಲ್ಲಾಗಲಿ ಪಾರ್ಲಿಮೆಂಟ್ನಲ್ಲಾಗಲಿ ಮಾತಾಡಿಲ್ಲ. ಯಾಕಂದ್ರೆ ಇವರಿಗೆ ನರೇಂದ್ರ ಮೋದಿ ಅವರ ಮಾತಾಡೋಕ್ಕೆ ಭಯ, ಇವರಿಗೆ ಎದುರುಗಟ್ಟು ಮಾತಾಡಿಲ್ಲ. ಇಂತವರು ಮತ್ತೆ ಲೋಕಸಭೆಗೆ ಕಳಿಸ್ತೀರಾ? ದಯಮಾಡಿ ಯೋಚನೆ ಮಾಡಿ, ಮತ್ತೆ ಪ್ರಹ್ಲಾದ್ ಜೋಶಿ ಅವರನ್ನ ಮತ್ತೆ ಲೋಕಸಭಾ ಸದಸ್ಯನಾಗಿ ಮಾಡ್ತಕ್ಕಂಥದನ್ನ ದಯವಿಟ್ಟು ಮಾಡಬೇಡಿ, ಅವರಿಗೆ ಓಟ್ ಕೊಡಬೇಡಿ. ಯುವಕ ಇದ್ದಾನೆ, ಯುವಕ ಇದ್ದಾನೆ, ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡ್ತಾನೆ. ಇವರಿಗೆ ವಿನೋದ್ ಅಸೂಟಿಗೆ ಈ ಸಾರಿ ದಯಮಾಡಿ ಆಶೀರ್ವಾದ ಮಾಡಿ ನೀವೆಲ್ಲರೂ ಕೂಡ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ಇಷ್ಟೆಲ್ಲ ಅನ್ಯಾಯ ಕೂಡ ಇವತ್ತವರೆಗೆ ಯಾವ ಲೋಕಸಭಾ ಸದಸ್ಯರು ಕೂಡ ಬಾಯಿ ಬಿಟ್ಟಿಲ್ಲ. ಕರ್ನಾಟಕದಲ್ಲಿ ನಿರ್ಮಲಾ ಸೀತಾರಾಮನ್ ಇಲ್ಲಿಂದಲೇ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥದ್ದು ನಿರ್ಮಲಾ ಸೀತಾರಾಮನ್, ಹಣಕಾಸಿನ ಮಂತ್ರಿ, ಅವರು ಕೂಡ ಭಯಪಡಲಿಲ್ಲ. ಭದ್ರಾ ಯೋಜನೆಗೆ 5,100 ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿ ಕೇಂದ್ರದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಈ ಅಮ್ಮ ನಿರ್ಮಲಾ ಸೀತಾರಾಮನ್ 5,100 ಕೋಟಿ 23-24 ಬಜೆಟ್ನಲ್ಲಿ ಹೇಳಿದ್ರು. ಅದು ಎಲ್ಲೋ ಭಾಷಣ ಮಾಡಿ ಹೇಳಿರ್ತಕ್ಕಂಥದ್ದಲ್ಲ, ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನು ಕೂಡ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ, ಅದನ್ನು ಕೂಡ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ಅಮಿತ್ ಶಾ ಬಂದಿದ್ರು ಚನ್ನಪಟ್ಟಣಕ್ಕೆ, ಬೆಂಗಳೂರಿಗೆ. ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರು ಸರ್ಕಾರ ಲೇಟ್ ಆಗಿ ಮನವಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ದುಡ್ಡು ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ನಾವು ಸೆಪ್ಟೆಂಬರ್ನಲ್ಲಿ ಕೊಟ್ಟಿದ್ದೀವಿ, ಅದಾದ್ಮೇಲೆ ಸ್ವತಃ ನಾನೇ ಭೇಟಿ ಮಾಡಿದ್ದೀನಿ. ಆಮೇಲೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೀನಿ, ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದೀನಿ. ಅದಕ್ಕೆ ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ ಕರಾಟಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಸುಪ್ರೀಂ ಕೋರ್ಟ್ ಹೋಗಿ ನಾವು 7 ತಿಂಗಳಾಗಿದೆ, ಇವತ್ತವರೆಗೆ ಎನ್ಡಿಆರ್ಎಫ್ ಇಂದ ಪರಿಹಾರ ಕೊಟ್ಟಿಲ್ಲ, ನೀವು ಡೈರೆಕ್ಷನ್ ಕೊಡಬೇಕು ಅಂತ ಹೇಳಿ
ಸುಪ್ರೀಂ ಕೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಿ ಸುಪ್ರೀಂ ಕೋರ್ಟ್ ನಲ್ಲಿ ಮನವಿಯನ್ನು ಮಾಡಬೇಕು. ಆಗ ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಇಬ್ಬರು ಕೂಡ ಅಪಿಯರ್ ಆಗ ನಮಗೆ ಎರಡು ವಾರ ಟೈಮ್ ಕೊಡಿ, ಇದನ್ನ ಇತ್ಯರ್ಥ ಮಾಡಿಸ್ತೀವಿ ಅಂತೇಳಿ ಕೇಳ್ತೇವೆ ನಾವು. ಒಪ್ಪಿಕೊಂಡು ಅದಾದ್ಮೇಲೆ 21ನೇ ತಾರೀಕು ಕೇಸ್ ಇತ್ತು, ಮತ್ತೆ ಒಂದು ವಾರ ಟೈಮ್ ಕೊಡಿ, ನಾವು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಅಟಾರ್ನಿ ಜನರಲ್ ಆಗ್ಲಿ, ಸಾಲಿಸಿಟರ್ ಜನರಲ್ ಆಗ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಇವರು ಬರಗಾಲ ಕೆಲಸ ಕೇಳ್ತಾ ಇರೋದು, ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ, ಅದರಿಂದ ನಾವು ಕೊಡಲಿಲ್ಲ ಅಂತ ಸುಳ್ಳು ಹೇಳಿದ್ರು. ನಾನು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಹೇಳಿದೆ, ನೋಡಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಒಂದು ರೂಪಾಯಿ ಕೊಡಬೇಡಿ, ನಾವು ಕೂಡ ಕೇಳಲ್ಲ. ಅದಕ್ಕೆ ನಾವು ಘೋಷಣೆ ಮಾಡಿರೋದು ನಾವು ಜಾರಿ ಕೊಡ್ತೀವಿ, ಅದಕ್ಕೆ ಎಷ್ಟು ಹಣ ಬೇಕಾಗ್ತದೆ ಅಷ್ಟು ಹಣವನ್ನ ನಾವು ಬಜೆಟ್ನಲ್ಲಿ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಇರೋದು, ಅದನ್ನು ಕೂಡ ಸುಳ್ಳು ಹೇಳಿದ್ರು. ಈಗ ನೋಡೋಣ 28ನೇ ತಾರೀಕು ಒಳಗಡೆ ನಮಗೆ ಪರಿಹಾರ ಕೊಡ್ತೀವಿ ಅಂತ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಒಪ್ಪಿಕೊಂಡಿದ್ದಾರೆ. ಈಗಲಾದರೂ ನಾನು ಪ್ರಹ್ಲಾದ್ ಜೋಶಿ ಹೇಳ್ತೀನಿ, ಪ್ರಹ್ಲಾದ್ ಜೋಶಿ ಅವರೇ ಈಗಲಾದರೂ ಕೊಡಿಸ್ಕೊಳ್ಳಿ ಪರಿಹಾರ ಅಂತಕ್ಕಂಥ ಮಾತುಗಳನ್ನು ಹೇಳ್ತೇನೆ. ಇವತ್ತು ಬರಗಾಲವನ್ನ ನಾವೇ ನಮ್ಮ ಸ್ವಂತ ಸಂಪನ್ಮೂಲಗಳಿಂದ ನಿಭಾಯಿಸ್ತಾ ಇದ್ದೇವೆ. ಇವತ್ತು ಭೀಕರವಾದಂತಹ ಬರಗಾಲ ಅಂತಂದ್ರೆ 48 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 48 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ಸುಮಾರು 35,000 ಕೋಟಿ ಬರಗಾಲದಿಂದ ನಷ್ಟ ಆಗಿದೆ. ಅದಕ್ಕೋಸ್ಕರ ಎನ್ಡಿಆರ್ಎಫ್ ದಾಖಲೆ ಪ್ರಕಾರ 18,172 ಕೋಟಿ ರೂಪಾಯಿಗಳನ್ನ ಪರಿಹಾರವಾಗಿ ನಾವು ಕೇಳಿದ್ದೀವಿ. ಇವತ್ತು 1 ರೂಪಾಯಿ ಕೊಟ್ಟಿರುವಲ್ಲ, ಇದು ಮಲತಾಯಿ ಧೋರಣೆ ಅಲ್ವಾ? ಒಂದು ವೇಳೆ ನಾವು ಸುಪ್ರೀಂ ಕೋರ್ಟ್ ಹೋಗದೆ ಹೋಗಿದ್ರೆ ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳಲಿಕ್ಕೆ ತಯಾರಾಗಿರಲಿಲ್ಲ. ಇದು ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ. ಇದಕ್ಕೋಸ್ಕರ ನೀವೆಲ್ಲರೂ ಕೂಡ ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸಿ ಬಿಜೆಪಿಯನ್ನ ಸೋಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಈ ದೇಶದಲ್ಲಿ 10 ವರ್ಷಗಳಾಯಿತು. ನೀವು ಅವರಿಗೆ ಪ್ರಶ್ನೆ ಕೇಳಿದ್ರು, ನರೇಂದ್ರ ಮೋದಿಜಿ 2014ರಲ್ಲಿ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದೀರಿ, ಆ ಭರವಸೆಗಳನ್ನೆಲ್ಲ ಈಡೇರಿಸಿದ್ದೀರಾ ಅಥವಾ ಇಲ್ಲವೇ ಅಂತಕ್ಕಂಥ ಮಾತುಗಳನ್ನು ಕೇಳಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಹೇಳಿದ್ರು 2014ರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಅದನ್ನ ಕಾಂಗ್ರೆಸ್ ನಾಯಕರು ಬೇರೆ ಶ್ರೀಮಂತರು ಅಲ್ಲಿ ಕಪ್ಪು ಹಣ ಇಟ್ಟಿದ್ದಾರೆ, ಅದನ್ನು ತಗೊಂಡ್ಬಂದು ಪ್ರತಿ ಕುಟುಂಬಕ್ಕೆ ಅವರ ಅಕೌಂಟ್ಗೆ 15 ಲಕ್ಷ ರೂಪಾಯಿಗಳನ್ನ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ನಿಮ್ಗೆ ಯಾರಿಗಾದ್ರು 15 ಲಕ್ಷ ಬಂದಿದೆಯಾ? 15 ಲಕ್ಷ ಬಂದಿದೆಯಾ? ಬಂದಿಲ್ಲ. ಅದು ಮೊದಲನೇ ಸುಳ್ಳು. ಎರಡನೇ ಸುಳ್ಳು, ನರೇಂದ್ರ ಮೋದಿ ಅವರು 2014ರಲ್ಲಿ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಇವತ್ತವರೆಗೆ 20 ಕೋಟಿ ಹೋಗಲಿ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ದೇಶದ ಯುವಕ ಯುವತಿಯರು, ನಿರುದ್ಯೋಗಿ ಯುವಕರು, ನಮಗೆ ಕೆಲಸ ಕೊಡಿ, ಕೆಲಸ ಇಲ್ಲ, ಜೀವನ ಮಾಡಲು ಕಷ್ಟ ಆಗ್ತದೆ
ಅನೇಕ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೆಲಸ ಕೊಡಿ ಅಂತಂದ್ರೆ ನರೇಂದ್ರ ಮೋದಿ ಅವರು ಪಕೋಡ ಮಾರಕ್ಕೆ ಹೋಗಿ, ಬೋಂಡ ಮಾರಕ್ಕೆ ಹೋಗಿ ಅಂತ ಹೇಳ್ತಾರಲ್ಲ. ಇದು ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಇದು ಹೇಗೆ ಹೋಗ್ತಾ ಇರ್ತಂತ ಹೇಳಿಕೆ ಅಲ್ವಾ? ಬೇಜೆ ಹೋಗ್ತಾ ಇದ್ದ ಉತ್ತರ ಅಲ್ವಾ? ಇದನ್ನ ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಜೊತೆಗೆ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳುದು. 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ಅದು 2 ಲಕ್ಷ ರೂಪಾಯಿ ಬರೋದು ಮಾಡ್ತೀನಿ ಅಂತ ಹೇಳುದು. 2 ಲಕ್ಷ ರೂಪಾಯಿ ಇವತ್ತಿನವರಿಗೆ ರೈತರ ಆದಾಯ ದುಪ್ಪಟ್ಟು ಆಗಲಿಲ್ಲ, ಅದ್ರ ಬದಲಾಗಿ ಇನ್ನು ವ್ಯವಸಾಯದ ಖರ್ಚು ಜಾಸ್ತಿ ಆಯಿತು, 2 ಪಟ್ಟು 3 ಪಟ್ಟು ಜಾಸ್ತಿ ಆಯಿತು. ಇದಕ್ಕೆ ಪರಿಹಾರ ಕೊಡಲಿಲ್ಲ. ಅದಕ್ಕೆ ನಮ್ಮ ರೈತರು ಅನೇಕ ತಿಂಗಳುಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಬೆಳೆ ಸಾಲ ಮನ್ನಾ ಮಾಡಿ, ಸಾಲ ಮನ್ನಾ ಮಾಡಿ, ಜೊತೆಗೆ ಎಂಎಸ್ಪಿಗೆ ಕಾನೂನು ತಕ ಬರಿ ಅಂತ ಹೇಳುದು. ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಸಾಲ ಮನ್ನಾ ಮಾಡಿದ್ದಾರ? 10 ವರ್ಷದಲ್ಲಿ ಬಿಜೆಪಿ ಕರ್ನಾಟಕದ ಅಧಿಕಾರದಲ್ಲಿ ಇದ್ದಾರೆ, ಸಾಲ ಮನ್ನಾ ಮಾಡಿದ್ದಾರ? ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 72,000 ಕೋಟಿ ರೂಪಾಯಿಗಳ ಸಾಲವನ್ನು, ನಾನು ಮುಖ್ಯಮಂತ್ರಿ ಆಗಿರುವಾಗ ಬೆಳೆ ಸಾಲ ಪ್ರತಿಯೊಬ್ಬರ 50,000 ರೂಪಾಯಿವರೆಗೆ, 27 ಲಕ್ಷ ರೈತರಿಗೆ 8,165 ಕೋಟಿ ಸಾಲವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷದ ಉಗ್ರಪ್ಪ ಕೌನ್ಸಿಲ್ನಲ್ಲಿ ಪ್ರಶ್ನೆ ಮಾಡಿದ್ರು, ಯಡಿಯೂರಪ್ಪನವರೇ ಸಾಲ ಮನ್ನಾ ಮಾಡಿ, ಸಾಲ ಮನ್ನಾ ಮಾಡಿ ಅಂತ ಕೇಳಿದ್ರು. ಅದಕ್ಕೆ ಯಡಿಯೂರಪ್ಪ ಉತ್ತರ ಏನು ಗೊತ್ತಾ? ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡತಕ್ಕಂತ ಮಿಷಿನ್ ಇಲ್ಲ. ಇದನ್ನ ಹೇಳಿದ್ದು ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಯಡಿಯೂರಪ್ಪ ಸಾಲ ಮನ್ನಾ ಮಾಡಲಿಲ್ಲ. ಆದ್ರೆ ಯಾರು ಸಾಲ ಮನ್ನಾ ಮಾಡಲ್ಲ? ನರೇಂದ್ರ ಮೋದಿ ಅವರು ಈ ದೇಶದ ಕೈಗಾರಿಕೋದ್ಯಮಿಗಳು, ಬಂಡವಾಳಶಾಹಿಗಳು ಅವರು ಬ್ಯಾಂಕ್ನಲ್ಲಿ ತಗೊಂಡಿದ್ದಂತ ಸಾಲ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. ನೀವು ಇವತ್ತು ವಿಚಾರ ಮಾಡಬೇಕು, ನರೇಂದ್ರ ಮೋದಿ ಅವರು ಬಂಡವಾಳಶಾಹಿಗಳ ಪರವಾಗಿದ್ದಾರ ಅಥವಾ ರೈತರ ಪರವಾಗಿದ್ದಾರ ಅಂತ ವಿಚಾರ ಮಾಡಬೇಕು ಅಂತಾಗ್ತದೆ. ಬಡವರ ಸಾಲ ಮನ್ನಾ ಮಾಡಿ, ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ಮಾಡಕ್ಕಾಗಲ್ಲ. ಆದ್ರೆ ಬಂಡವಾಳಶಾಹಿಗಳ ಸಾಲ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಈ ನರೇಂದ್ರ ಮೋದಿ ಅವರು ಶ್ರೀಮಂತ ಪರವಾಗಿ ಇಲ್ಲಿವರೆಗೆ ಕೆಲಸ ಮಾಡಿರ್ತಕ್ಕಂಥದ್ದು, ಜೊತೆಗೆ ಇನ್ನೂ ಒಂದು ಹೇಳಿದ್ದರು 2014ರಲ್ಲಿ ಅಗತ್ಯ ವಸ್ತುಗಳ ಬೆಲೆಗಳನ್ನ ಇಳಿಸ್ಬಿಡ್ತೀವಿ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ಗೊಬ್ಬರದ ಬೆಲೆ, ಅಡಿಗೆ ಎಣ್ಣೆ ಬೆಲೆ ಎಲ್ಲರೂ ಕೂಡ ಇಳಿಸ್ತೀವಿ ಅಂತಂದ್ರು, ಯಾವುದನ್ನು ಮಾಡಲಿಲ್ಲ. ರೂಪಾಯಿ ಬೆಲೆ ಹೆಚ್ಚು ಮಾಡ್ತೀವಿ, ಅದರ ಮೌಲ್ಯವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು. 2014ರಲ್ಲಿ $1 ರೂಪಾಯಿಗಳು 58 ರೂಪಾಯಿ ಇತ್ತು, ಇವತ್ತು 83 ರೂಪಾಯಿ. $1 ಬೆಲೆ 83 ರೂಪಾಯಿ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಡಾಲರ್ ಮೌಲ್ಯ ಹೆಚ್ಚಾಯ್ತು, ಇವತ್ತು ರೂಪಾಯಿ ಮೌಲ್ಯ ಹೆಚ್ಚಾಗಲಿಲ್ಲ. ಇದು ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸುಳ್ಳುಗಳು. ಅವರು ಇವೆಲ್ಲ ವೈಫಲ್ಯಗಳ ನಡುವೆ ಕೂಡ ನಾವು ಗೆಲ್ತೇವೆ ಅಂತಕ್ಕಂಥ ಅಹಂನಿಂದ ಇದ್ದಾರೆ. ಅವರು ಪಕ್ಕ ಪಾಠ ಕಲಿಸ್ತಕ್ಕಂಥವರು, ನೀವು ಮತದಾರರು ಅಂತಕ್ಕಂಥದನ್ನ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ಜ್ಞಾಪಕ ಆಗದೆ ಯಾವಾಗಪ್ಪ ಅಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ. 2
2019ರಲ್ಲಿ ಭೀಕರವಾದಂತಹ ಪ್ರವಾಹ ಬಂದಿತ್ತು. ಅವತ್ತು ಕರ್ನಾಟಕದಲ್ಲಿ ಬಂದು ಜನರ ಕಷ್ಟ ಸುಖ ಕೇಳಲಿಲ್ಲ. ಮತ್ತೆ ಈ ವರ್ಷ ಭೀಕರವಾದಂತಹ ಬರಗಾಲ ಬಂದಿದೆ. ಈಗ ಬರಲಿಲ್ಲ, ಚುನಾವಣಾ ಸಂದರ್ಭದಲ್ಲಿ ಮಾತ್ರ ವೋಟ್ ಕೇಳಲಿಕ್ಕೆ ನರೇಂದ್ರ ಮೋದಿ ಅವರು ಬರ್ತಾರೆ. ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ಅಲೆ ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಇವರೆಲ್ಲರೂ ಕೂಡ ಪ್ರಹ್ಲಾದ್ ಜೋಶಿ ಆದಿಯಾಗಿ ಎಲ್ಲರೂ ಚುನಾವಣೆ ನಿಂತಿರ್ತಕ್ಕಂಥ ಎಲ್ಲರೂ ಕೂಡ ನಾವು ನರೇಂದ್ರ ಮೋದಿ ಹೆಸರನ್ನು ಓಟ್ ಕೇಳ್ತೀವಿ, ನರೇಂದ್ರ ಮೋದಿ ಅವರ ಹೆಸರು ಓಟ್ ಕೇಳ್ತೀವಿ, ನರೇಂದ್ರ ಮೋದಿ ಅವರು ಓಟ್ ಹಾಕ್ತಾರೆ ಅಂತಕ್ಕಂಥ ಪ್ರಮೇಯದಲ್ಲಿ ನಾನು ಈಗ ಮೋದಿ ಅಲೆ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಲೆ ನಮ್ಮ ಗ್ಯಾರಂಟಿ ಇಲ್ಲ ಅಲೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೂಡ ನಮ್ಮ ಪಕ್ಷ ಡಿ ಕೆ ಶಿವಕುಮಾರ್ ಮತ್ತೆ ಎಲ್ಲ ನಮ್ಮ ಮುಖಂಡರುಗಳು ನಾವೆಲ್ಲ 5 ಗ್ಯಾರಂಟಿಗಳಿಂದ ನಾವು ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳಿದ್ರು. ಶಕ್ತಿ ಯೋಜನೆ ಹೆಣ್ಮಕ್ಕಳಿಗೆ ಫ್ರೀಯಾಗಿ KSRTC ಬಸ್ಗಳಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇವತ್ತು 196 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಮಾಡಿದ್ರಿಲ್ಲ 196 ಕೋಟಿ ಮಹಿಳೆಯರು ಅನ್ನಭಾಗ್ಯ. ನಾನು ಮುಖ್ಯಮಂತ್ರಿಯಾಗಿರುವಾಗ 7 KG ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟಿದ್ದೆ. ಬಡವರು ಯಾರು ಕೂಡ ಹಸಿರು ಮಲಗಬಾರದು, 3 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ 7 KGಯಿಂದ 5 KGಗೆ ಇಳಿಸಿದರು. ನಾನು ಅಸೆಂಬ್ಲಿನಲ್ಲಿ ಯುವ ಪಕ್ಷದ ನಾಯಕನಾಗಿ ಹೇಳಿದೆ, ಯಡಿಯೂರಪ್ಪ ಅಕ್ಕಿ ಮಾತ್ರ ಕಮ್ಮಿ ಮಾಡಬೇಡ್ರಿ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡ್ರಿ, 7 KG ಕೊಡಿ ಅಂತ ಹೇಳಿದೆ. ಒಪ್ಪಲಿಲ್ಲ ಯಡಿಯೂರಪ್ಪ. ಅದಕ್ಕೆ ನಾವು 23ರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ 5 KG ಜೊತೆಗೆ ಇನ್ನೂ 5 KG ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿ ಹೇಳಿದ್ದು. ಅದಕ್ಕೋಸ್ಕರ ಅನ್ನಭಾಗ್ಯ 10 KG ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. ಈಗ ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ವರೆಗೆ ಯಾರು ಕೂಡ ವಿದ್ಯುತ್ ಬಿಲ್ ಅನ್ನ ಕೊಡಗಿಲ್ಲ. 100ಕ್ಕೆ 90ಕ್ಕೂ ಹೆಚ್ಚು ಜನರು 200 ಯೂನಿಟ್ ಒಳಗಡೆನೆ ಉಪಯೋಗಿಸ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಬಿಲ್ ಅನ್ನ ಕೊಡಬೇಕಾಗಿಲ್ಲ. ಇದನ್ನ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. ಇನ್ನೊಂದು ಗೃಹಲಕ್ಷ್ಮಿ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆಯಲ್ಲ, ನಿಮ್ಗೆ ಬರ್ತಾ ಇದೆಯಲ್ಲ ತಿಂಗಳಿಗೆ 2,000 ರೂಪಾಯಿ ಅದನ್ನು ಕೂಡ ಜಾರಿಗೆ ತಂದಿದ್ದೀವಿ. ಯುವ ನಿಧಿ ಕಾರ್ಯಕ್ರಮ ಯಾರು 2022-23ರಲ್ಲಿ ಪಾಸ್ ಆಗಿ ಕೆಲಸ ಸಿಕ್ಕಿದಲ್ಲ ಅಂತ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, ಹೀಗೆ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ, ಪಟ್ಟ ಮಾತಂತೆ ನಡೆದಿದೆ. ಬಸವಾನಂದ ಶರಣರು ನುಡಿದಂತೆ ನಡೆದಂತವರು, ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿದ್ದಂಥವರು, ಸಮಾಜವನ್ನು ಬಯಸಿದ್ದಂಥವರು. ಅದಕ್ಕೋಸ್ಕರ ಬಸವಾದಿ ಶರಣರ ಆದರ್ಶಗಳಲ್ಲಿ ತತ್ವಗಳಲ್ಲಿ ನಂಬಿಕೆ ನೀಡಿರ್ತಕ್ಕಂಥವರು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಅದಕ್ಕೋಸ್ಕರ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ
ಅಂತೇಳಿ ಘೋಷಣೆಯನ್ನು ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಡಿಯೂರಪ್ಪ ಮಾಡಿದ್ರ ಬಸವರಾಜ ರೂಪಾಯಿ ಮಾಡಿದ್ರ ಏನ್ ಬಸವಣ್ಣವ್ರ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕ ಹಕ್ಕಿದೆ ಇವರಿಗೆ? ಯಡಿಯೂರಪ್ಪನವ್ರಿಗೆ ಯಾವ ಹಕ್ಕಿದೆ? ಬಸವರಾಜ ಬೊಮ್ಮಾಯಿಗೆ ಯಾವ ಹಕ್ಕಿದೆ? ನಮ್ಮ ಸರ್ಕಾರ ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಇದನ್ನ ನೀವೆಲ್ಲರೂ ಕೂಡ ಅಂತ ಅರ್ಥ ಮಾಡ್ತಕ್ಕಂಥದ್ದು. ಏನಪ್ಪ ವಿನಯ ಕುಲಕರ್ಣಿ ಹೌದಲ್ಲ, ನಾವು ಮಾಡಿದ್ದೀವಿ, ನಾವು 5 ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿದ್ದೀವಿ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು 25 ಗ್ಯಾರಂಟಿಗಳನ್ನು ಈ ಚುನಾವಣಾ ಸಂದರ್ಭದಲ್ಲಿ ಪ್ರಣಾಳಿಕೆ ಮೂಲಕ ಘೋಷಣೆ ಮಾಡಿದ್ದಾರೆ. ನ್ಯಾಯಪತ್ರ ಅಂತಕ್ಕಂಥ ಹೆಸರಿನಲ್ಲಿ ಮಾಡಿದ್ದಾರೆ. ನಾವು ಮಹಿಳೆಯರಿಗೆ, ಮಹಿಳಾ ಯಜಮಾನಿಗೆ 2000 ರೂಪಾಯಿ ಕೊಟ್ಟರೆ ಅವರು ಒಂದು ತಿಂಗಳಿಗೆ 8,500 ರೂಪಾಯಿ ಕೊಡ್ತಾರೆ, ಒಂದು ವರ್ಷಕ್ಕೆ 1,00,000 ರೂಪಾಯಿ. ಹೆಗ್ಗೇರಿಯಲ್ಲಿ ಸಂಜೆಗೆ ಸರಿಯಾಗಿ 4:00 ಒಂದು ಕಾರ್ಯಕ್ರಮ ನಡೀತಾ ಇದೆ.
ಪ್ರಜಾಧ್ವನಿ ಎರಡರ ಪ್ರಚಾರಾರ್ಥವಾಗಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಕೂಡ ಅಂಬೇಡ್ಕರ ಮೈದಾನ ಹೆಗ್ಗೇರಿ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಕೂಡ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಖಂಡಿತ ಆ ಕಾರ್ಯಕ್ರಮ ಕೂಡ ನಮ್ಮ